ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕಂಡು ಕೇಳರೆಯದ ಮಹಾಮಾರಿ ವಿರುದ್ಧ ಇಡೀ ವಿಶ್ವವೇ ಹೋರಾಟ ನಡೆಸುತ್ತಿದೆ. ಜಗತ್ತಿಗೆ ಕೊರೋನಾ ಹರಡಲು ಕಾರಣವಾದ ಚೀನಾ ಬಗ್ಗೆ ಅಮೆರಿಕ ಸೇರಿದಂತೆ ಅದೆಷ್ಟೋ ದೇಶಗಳು ಇಂದಿಗೂ ಚೀಮಾರಿ ಹಾಕುತ್ತಿವೆ. ಇಡೀ ವಿಶ್ವದಲ್ಲಿ 2 ವರ್ಷಗಳಾದರೂ ಮಹಾಮಾರಿ ಕೊರೋನಾ ಬರ ಮಾತ್ರ ಇನ್ನೂ ನಿಂತಿಲ್ಲ. ಹೊಸ ಹೊಸ ಅವತಾರದಲ್ಲಿ ರೂಪಾಂತರಗೊಂಡು ಇಡೀ ಜಗತ್ತನ್ನೇ ಕೊರೋನಾ ಸೋಂಕು ಡೋಲಾಯಮಾನ ಮಾಡಿಬಿಟ್ಟಿದೆ ಗೆಳೆಯರೆ. ಆದರೆ ಈ ಮಧ್ಯೆ ಚೀನಾ ಕೊರೋನಾ ಹೆಸರಲ್ಲೇ 300ಕ್ಕೂ ಅಧಿಕ ಕೋಟಿ ಗಳಿಸಿದ್ದು ಅಚ್ಚರಿಗೆ ಕಾರಣವಾಗಿದೆ. ಭಾರತ ಸೇರಿದಂತೆ ಇಡೀ ವಿಶ್ವವೇ ಕೊರೋನಾ ಲಾಕ್ಡೌನ್ನಿಂದ ಸಂಪೂರ್ಣ ಚಟುವಟಿಕೆಗಳು ಬಂದಾಗಿದ್ದವು. ಮನೆಯಲ್ಲೇ ವನವಾಸ ಅನುಭವಿಸುವ ಪರಿಸ್ಥಿತಿ ಉಂಟಾಗಿ ಕ್ಷೇತ್ರದ ಕಥೆಯಂತೂ ಕೇಳೋದೇ ಬೇಡ. ಅಷ್ಟರ ಮಟ್ಟಿಗೆ ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಿನಿಮಾ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ಸಣ್ಣ ಸಣ್ಣ ಕಲಾವಿದರು ಲಾಕ್ಡೌನ್ನಿಂದ ಅನುಭವಿಸಿದ ಕಷ್ಟಗಳ ಸರಮಾಲೆಗಳು ಅದೆಷ್ಟೋ ಗೆಳೆಯರೆ. ಆದರೆ ಚೀನಾದಲ್ಲಿ ಕೊರೋನಾದಿಂದ ಚೇತರಿಸಿಕೊಳ್ಳುತ್ತಿರುವಾಗಲೇ ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡ ಅಲೆ ಸೃಷ್ಟಿ ಮಾಡುವಂತೆ ಮಾಡಿದೆ. ಕೊರೋನಾ ಹಂಚಿದ ಚೀನಾ ಕೊರೋನಾ ಹೆಸರಲ್ಲೇ ಸಿನಿಮಾ ಮಾಡಿ 3 ದಿನದಲ್ಲೇ 300 ಕೋಟಿ ಹಣ ಗಳಿಸಿದ್ದು ಇಡೀ ವಿಶ್ವವೇ ಅಚ್ಚರಿ ಪಡುವಂತೆ ಮಾಡಿದೆ ಗೆಳೆಯರೆ. ಚೀನಾದಲ್ಲಿ ಕೊರೋನಾ ಸೋಂಕು ಹೆಚ್ಚಾದಾಗ ಕೆಲವೇ ದಿನಗಳಲ್ಲಿ ಬೃಹತ್ ಆಸ್ಪತ್ರೆಗಳನ್ನು ನಿರ್ಮಿಸಿ ಯುದ್ಧೋಪಾದಿಯಲ್ಲಿ ವೈದ್ಯರು ಸೋಂಕಿನ ನಿಯಂತ್ರಣಕ್ಕೆ ಮುಂದಾದರು. ಜಗತ್ತಿನಾದ್ಯಂತ ಹಗಲಿರುಳು ವೈದ್ಯರು ಕಷ್ಟಪಟ್ಟಂತೆ ಚೀನಾದಲ್ಲೂ ವೈದ್ಯರು ನಿದ್ದೆಗೆಟ್ಟು ರೋಗಿಗಳಿಗೆ ಚಿಕಿತ್ಸೆ ನೀಡಲು ಮುಂದಾದರು. ಇದೀಗ ಕೊರೋನಾ ವಿರುದ್ಧ ಚೀನಾ ವೈದ್ಯರು ಹೋರಾಟ ನಡೆಸಿದ್ದನ್ನೇ ಕಥಾವಸ್ತುವನ್ನಾಗಿಟ್ಟುಕೊಂಡು ಚೀನಾ ಚೈನೀಸ್ ಡಾಕ್ಟರ್ ಹೆಸರಿನಲ್ಲಿ ಸಿನಿಮಾವೊಂದನ್ನು ತಯಾರಿಸಿದೆ. ಅಲ್ಲದೆ ಕಳೆದ 3 ದಿನಗಳ ಹಿಂದೆ ಸಿನಿಮಾ ಬಿಡುಗಡೆಯಾಗಿದ್ದು $46.3 million ಅಂದರೆ ಭಾರತೀಯ ರೂಪಾಯಿಯಲ್ಲಿ 300 ಕೋಟಿಗೆ ಹೆಚ್ಚು ಹಣ ಗಳಿಕೆ ಮಾಡಿ ಸಿನಿಮಾ ಕ್ಷೇತ್ರದಲ್ಲೇ ಹೊಸ ಅಲೆಯನ್ನೇ ಸೃಷ್ಟಿಸಿದೆ ಗೆಳೆಯರೆ. ಒಟ್ಟಾರೆಯಾಗಿ ಸ್ನೇಹಿತರೆ, ನಾವು ಯಾವುದರಿಂದ ಸೋಲನ್ನು ಅನುಭವಿಸಿದ್ವೋ ಅದನ್ನೇ ಬಳಸಿಕೊಂಡು ಗೆಲ್ಲುವುದು ಇದೆಯಲ್ಲ, ಅದೇ ದೊಡ್ಡ ಗೆಲುವು ಎಂಬುದಕ್ಕೆ ಇದೇ ಉದಾಹರಣೆ ಗೆಳೆಯರೆ.